ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ವೀಕ್ಷಕರ ಇಂದಿನೊಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಒಂದು ವಶೀಕರಣ ಉಂಗುರ ಹಾಗೂ ವಶೀಕರಣ ತಾಯಿತದ ಕುರಿತಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಈ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಇರುವ ಸಕಲ ಕಷ್ಟ ಗುಪ್ತದ ಸಮಸ್ಯೆಗಳಿಗೆ, ಸಕಲ ಎಲ್ಲ ಸಮಸ್ಯೆಗಳಿಗೂ ಕೂಡ ಶೀಘ್ರದಲ್ಲೇ 9 ದಿನದ ಒಳಗೆ ಶಾಶ್ವತ ಪರಿಹಾರವನ್ನು ನಾವು ಮಾಡಿಕೊಡುತ್ತೇವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ 1000 ಜನ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ವಶೀಕರಣ ಉಂಗುರವನ್ನು ನಾವು ಸದಾಕಾಲ ಸಾಕಷ್ಟು ವೀಡಿಯೋಗಳಲ್ಲಿ ಧರಿಸಿರೋದನ್ನು ನೀವು ನೋಡಿರ್ತೀವಿ. ಅದೇ ರೀತಿಯಾಗಿ ಈ ಒಂದು ವಶೀಕರಣ ಉಂಗುರದ ಕುರಿತಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ರೀತಿ ಒಂದು ಉಂಗುರ ಮಾಡೋದು, ಯಾವ ರೀತಿ ಇದನ್ನು ತರಿಸ್ಕೊಳ್ಳೋದು, ಆಯಿತಾ? ಈ ರೀತಿಯಾಗಿ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನಮ್ಮ ಒಂದು ಯಾವುದೇ ರೀತಿಯಾದಂತಹ ನಿಮಗೆ ಒಂದು ಕಷ್ಟಗಳಿತ್ತು ಅಂದರೆ ಖಂಡಿತವಾಗಲೂ ನಮಗೆ ಕರೆ ಮಾಡಿ, ಶೀಘ್ರದಲ್ಲೇ ಪರಿಹಾರ ನಿಮಗೆ ನಾವು ಮಾಡಿಕೊಡ್ತೇವೆ. ಹಾಗೆಯೇ ಈ ಒಂದು ತಂತ್ರವನ್ನು ಯಾವುದೇ ಕಾರಣಕ್ಕೂ, ಈ ಒಂದು ಉಂಗುರ ಆಗಿರ್ಬೋದು, ಈ ತಾಯ್ತ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿಯನ್ನು ನೀವೇನಾದರೂ ಕಳೆದುಕೊಂಡಿದ್ರೆ, ನಿಮ್ಮ ಪ್ರೀತಿಯಲ್ಲಿ ನಂಬಿ ಏನಾದ್ರು ನೀವು ಮೋಸ ಹೋಗಿದ್ದರೆ ಅಥವಾ ಗಂಡ ಹೆಂಡತಿ ಸಮಸ್ಯೆ ಇತ್ತು ಅಂದರೆ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾತ್ರ ಇದನ್ನು ಉಪಯೋಗಿಸಿ. ಹಾಗೆ ಈ ಒಂದು ಮಾಹಿತಿಯನ್ನು ಈಗ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ, ತಡ ಮಾಡದೆ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ವೀಕ್ಷಕರೇ, ಈ ಒಂದು ಉಂಗುರವನ್ನು ಯಾವ ರೀತಿ ಸಿದ್ಧಪಡ್ತೇವೆ ಅಂತ ನೋಡೋದಾದರೆ, ಬಹಳಷ್ಟು ಶಕ್ತಿಶಾಲಿಯಾಗಿ ಒಂದು ಬೆಳ್ಳಿಯನ್ನು ತೆಗೆದುಕೊಂಡು ಆ ಬೆಳ್ಳಿಯಲ್ಲಿ, ಆಯಿತಾ, ಈ ಉಂಗುರವನ್ನು ನಾವು ಮಾಡಿಸ್ತೇವೆ. ಹಾಗೆ ಒಂದು ಕಾಳಿಕಾ ದುರ್ಗ ಹೋಮ ಏನಿರುತ್ತಲ್ಲ, ಕಾಳಿಕಾ ದುರ್ಗ ಹೋಮವನ್ನು ಮಾಡಿ ಅದರಿಂದ ಸಿದ್ಧಪಡಿಸುವಂತಹ ಈ ಒಂದು ರತ್ನವನ್ನು ಆ ಒಂದು ಹೋಮದಲ್ಲಿ ಪೂಜೆಯನ್ನು ಮಾಡಿ ಈ ಒಂದು ಉಂಗುರವನ್ನು ಮಾಡಿಸುವಾಗ ಅಕ್ಕಶಾಲಿಗನಿಗೆ ಕೊಟ್ಟು ಈ ಒಂದು ಉಂಗುರವನ್ನು ನಾವು ಮಾಡಿಸ್ತೇವೆ. ಮಾಡಿಸಿದ ನಂತರದಲ್ಲಿ ಈ ಒಂದು ತಾಯ್ತ ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ತಾಯ್ತ ಇದು, ಆಯಿತಾ? ಈ ಒಂದು ತಾಯ್ತದ ಒಳಗಡೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂತಹ ಸಿದ್ಧಿಯಾಗಿರ್ತಕ್ಕಂತಹ ಪ್ರಸಾದವನ್ನು ಕೂಡ ನಾವು ಹಾಕಿರ್ತೇವೆ. ನೀವಿಲ್ಲಿ ನೋಡ್ಬೋದು, ನೋಡಿ, ಸಿದ್ಧಿಯಾಗಿರ್ತಕ್ಕಂತಹ ಪ್ರಸಾದವನ್ನು ಕೂಡ ಹಾಕಿರ್ತೇವೆ. ಅದನ್ನು ಹಾಕಿದ ನಂತರದಲ್ಲಿ ನಿಮಗೆ ಇದನ್ನು ನಾವು ಕಳಿಸ್ಕೊಡ್ತೇವೆ ವೀಕ್ಷಕರೇ, ಆಯಿತಾ? ಇದನ್ನು ಧರಿಸೋದ್ರಿಂದ, ಆ ಒಂದು ಉಂಗುರವನ್ನು ಧರಿಸೋದ್ರಿಂದ ಖಂಡಿತವಾಗಲೂ ಕೂಡ ಯಾರನ್ನು ಬೇಕಾದರೂ ನೀವು, ಆಯಿತಾ, ಯಾರನ್ನು ಬೇಕಾದರೂ ಕೂಡ ಕೇವಲ 3 ದಿನದಲ್ಲಿ ವಶೀಕರಣ ಮಾಡಿಕೊಳ್ಬೋದು ವೀಕ್ಷಕರೇ. ನೀವು ಹೋಗೋದು ಬೇಡ, ಅವರಾಗವರೇ ನಿಮ್ಮ ಹಿಂದೆ ಬರ್ತಕ್ಕಂತಹ ಪ್ರಭಾವಶಾಲಿಯಾದಂತಹ ಒಂದು ವಶೀಕರಣ ತಂತ್ರ ಇದು. ನಿಮ್ಮ ಅವರ ಹೆಸರಿಂದ ಕಾಳಿಕಾ ದುರ್ಗ ಹೋಮವನ್ನು ಮಾಡಿ ಈ ಒಂದು ಉಂಗುರವನ್ನು ನೀವು ಈ ಒಂದು ಬೆರಳಿಗೆ ಧರಿಸ್ಕೋಬೇಕಾಗುತ್ತೆ. ಈ ಒಂದು ಬೆರಳಿಗೆ ಧರಿಸ್ಕೋಬೇಕಾಗುತ್ತೆ. ಧರಿಸ್ಕೊಂಡ ನಂತರದಲ್ಲಿ ಈ ತಾಯ್ತವನ್ನು ನಿಮ್ಮ ಸೊಂಟ ಕಟ್ಕೋಬೇಕಾಗುತ್ತೆ. ಹಾಗೂ 3 ದಿನ ನಿಮ್ಮ ದೇಹ ಶುದ್ಧವಾಗಿರಬೇಕು, ಅಂದರೆ ಯಾವುದೇ ರೀತಿಯಾದಂತಹ ಮಾಂಸ ಮದ್ಯಪಾನಗಳನ್ನು ನೀವು ಸ್ವೀಕಾರ ಮಾಡಬಾರ್ದು. ಈ ರೀತಿಯಾಗಿ ಮಾಡ್ಕೊಂಡು ಹೋಯಿತು ಅಂದರೆ ಖಂಡಿತವಾಗಲೂ ಕೂಡ 3ದಿನದಲ್ಲಿ ಅವರು ನಿಮಗೆ ವಶೀಕರಣ ಆಗಿ ನಿಮ್ಮ ಹಿಂದೆ ಬರ್ತಾರೆ. ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ಅವರ ಹೆಸರು ಇದನ್ನು ನಮಗೆ ಕಳಿಸ್ಕೊಟ್ರೆ ನಾವು ಖಂಡಿತವಾಗಲೂ ಕೂಡ ಅವರನ್ನು ನಿಮಗೆ ವಶೀಕರಣ ಮಾಡಿಕೊಡ್ತೇವೆ ವೀಕ್ಷಕರೇ. ಹಾಗೆ ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ, ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಮೋಸ ಆಗಿತ್ತು ಅಂದರೆ, ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಆಗಿತ್ತು ಅಂದರೆ, ಅದಕ್ಕೆ ಪರಿಹಾರಕ್ಕೋಸ್ಕರ ಈ ಒಂದು ತಂತ್ರವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ವೀಕ್ಷಕರೇ. ಈ ತಂತ್ರವನ್ನು ನಿಮಗೆ ಇವತ್ತು ಸುಲಭ ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ಒಂದು ವೀಡಿಯೋಗೆ ಒಂದು ಲೈಕನ್ನು ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿರುವಂತಹ ಸಕಲ ಕಷ್ಟ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮಗೊಂದು ಕರೆ ಮಾಡಿ ವೀಕ್ಷಕರೇ. ಎಲ್ಲ ಪರಿಹಾರವನ್ನು ನಿಮಗೆ ಮಾಡಿಕೊಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.